ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ಕೂಡ ಫ್ಯಾಮಿಲಿ ವಿಡಿಯೋ ಲಾಗ್ ಆಗಿರುವಂಥದ್ದು ದೇವಸ್ಥಾನಗಳಿಗೆ ಓಡಾಡ್ಕೊಂಡಿದ್ದೀವಿ ದೇವ್ರ ದರ್ಶನ ಮಾಡೋದಕ್ಕಂತಾನೆ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಯಾವ್ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ನಾವು ಹೋಗೋ ದಾರಿಲಿ ಸುಂದರವಾಗಿರೋ ಒಂದು ಚಿಕ್ಕ ಫಾಲ್ಸ್ ಇತ್ತು ಸಕ್ಕದಾಗಿ ಕಾಣಿಸ್ತಿತ್ತು ಸೊ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ನಾನಿವಾಗ ಶೃಂಗೇರಿಯಿಂದ ಹೊರನಾಡಿಗೆ ಹೋಗ್ತಾ ಇದ್ದೀನಿ ಹೋಗುವ ದಾರಿಯಲ್ಲಿ ಈ ಒಂದು ನಯನ ಮಧುರ ಮನೋಹರ ಸುಂದರವಾದ ಅತಿ ಸುಂದರವಾದ ಬಹಳ ಸುಂದರವಾಗಿರುವಂಥ ಒಂದು ಚಿಕ್ಕ ಫಾಲ್ಸು ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ನೀವು ಲೈವ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಕೂಡ ಈ ದಾರಿಯಲ್ಲಿ ಬನ್ನಿ ಈ ಒಂದು ನೇಚರಿನ ಅದ್ಭುತನ ಕಣ್ಣ ತುಂಬಿಸ್ಕೊಳ್ಳಿ ಸೊ ಈಗ ನಾವು ಹೊಂದಿವೆ ಶೃಂಗೇರಿಯಿಂದ ಹೊರನಾಡಕ್ಕೆ ಇನ್ನು ಅಲ್ಲ ಟೋಟಲ್ 48 ಕಿಲೋಮೀಟ್ರ್ ಆಗುತ್ತೆ ಸೊ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ ಈಗ ನೋಡಿ ಬೆಟ್ಟ ಗುಡ್ಡಗಳು ಗಿಡ ಮರಗಳು ಈ ಒಂದು ನೇಚರ್ನ ಅಂದವನ್ನು ನೋಡುತ್ತಾ ಸವಿಯುತ್ತಾ ಒಳ್ಳೆ ಪರಿಶುದ್ಧವಾದ ಗಾಳಿಯನ್ನು ಸೇವಿಸುತ್ತಾ ನಮ್ಮ ಪಯಣವನ್ನು ನಾವು ಸಾಗಿಸುತ್ತಿದ್ದೇವೆ ಯೂಟ್ಯೂಬಲ್ಲಿ ಹಾಕ್ತೀನಿ ಮಾತಾಡಿ ಮಾತಾಡಲ್ವಾ ನಾಚಿಕೆನಾ ಏ ಮಾತಾಡ್ರಿ ಯಾಕ್ರು ಮಾತಾಡ್ರೋ ಯಾಕೆಲ್ಲ ಓಡೋಗ್ತಾ ಇದ್ದೀರಾ ನೀವು ಓಡೋಗ್ಬಿಟ್ರ ಅಯ್ಯೋ ದೇವ್ರ ಏನು ಗನ್ನೆತ್ಕೊಂಬತ್ತಾ ಇದ್ದೀನಿ ಕೈಯಲ್ಲಿ ಕ್ಯಾಮ್ರಾಗೆ ಓಡೋಗ್ತಾ ಇದ್ದೀರಲ್ಲ ನೀವು ಯೂಟ್ಯೂಬಲ್ಲಿ ಬರ್ತೀರ ನೋಡ್ಕೊಳ್ರಿ ಯಾಕೆ ಬೇಡ ಇದು ಹಿರಿಯ ಪ್ರಾಥಮಿಕ ಶಾಲೆ ಅಲ್ವಾ ಕಾಸರಗೂಡನ ಇದು ಅಲ್ಲ ಯಾವುದೋ ಚಿಕ್ಕಮಗಳೂರು ಜಿಲ್ಲೆ ಕೊತ್ತೆ ತಾಲೂಕು ಕೊಪ್ಪ ತಾಲೂಕು ಸರಿ ನಾವು ಯೂಟ್ಯೂಬರು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಣ ನಿಮ್ಮ ಸ್ಕೂಲ್ ಬಗ್ಗೆ ಅಂತ ಬಂದಿದ್ದೀನಿ ಧೂಮಪಾನ ಮದ್ಯಪಾನ ಹಾಗೂ ತಂಬಾಕು ನಿಷೇಧಿತ ವಲಯ ಸೊ ಯಾರು ಕುಡಿಯೋಂಗಿಲ್ಲ ಸಿಗರೆಟ್ ಸೇದಂಗಿಲ್ಲ ಏನಿಲ್ಲ ಇದು ಕುಡಿಯೋನೀರಾ ಸರ್ ನಮಸ್ತೆ ಹೇಳಿ ಓಕೆ ಎಲ್ಲಿರೋದು ತಾವು ಶಾಂತಿಗ್ರಾಮ ಓಕೆ ತಾವು ಎಲ್ಲ ಇಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಂತೀರಾ ಓಕೆ ತಮ್ಮ ಹೆಸರು ಇಂದಿರಾ ಅಂತ ಓಕೆ ಇಂದಿರಾ ಗಾಂಧಿನಾ ಬರೀ ಇಂದಿರಾನಾ ಬರೀ ಇಂದಿರಾ ಓಕೆ ಓಕೆ ಸೊ ಸ್ಕೂಲ ಇದು ಕಾರಿಡಾರಾ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹೋಗೋದೆಲ್ಲ ನೆನಪಾಗುತ್ತೆ ಓ ಎಲ್ಲ ಬರೆದು ಬಿಟ್ಟಿದ್ದೀರಾ ನಮಗೆ ಜನ್ಮ ನೀಡಿದವಳು ಮಹಾಮಾತೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಸೂಪರ್ ವೆರಿ ಗುಡ್ ಚೆನ್ನಾಗಿದೆ ಇದು ಬೆಲ್ಲು ಆಗಿನ ಕಾಲದ್ದು ಹೆಂಗ್ ಹೊಡೆಯೋದು ಇದನ್ನ ಈ ಕಡೆಯಿಂದ ಇಳಿಬೇಕಾ ಇಳಿದ್ಬಿಟ್ಟು ಓ ಹಂಗೆ ಓ ಓಕೆ 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 ಎಲ್ಲ ಮಿಸ್ ಮಾತಾಡ್ತಾರಾ ಮಿಸ್ಗೂ ನಾಚಿಕೆನ ಮಿಸ್ ಮಾತಾಡ್ತಾರ ನೋಡಿ ಮೈ ಡಿಯರ್ ಫ್ರೆಂಡ್ಸು ಹಳ್ಳಿ ಕಡೆ ಯಾವ ಥರ ಇರುತ್ತೆ ಸ್ಕೂಲು ಚಿಕ್ಕಮಗಳೂರು ಸೈಡು ಗೌರ್ಮೆಂಟ್ ಸ್ಕೂಲು ಅಂತ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಹೆಂಚು ಪಾಪ ಇವರು ಗೌರ್ಮೆಂಟವ್ರು ಮೋಲ್ಡ್ ಕೂಡ ಹಾಕ್ಸ್ಕೊಟ್ಟಿಲ್ಲ ಇದ್ರ ಮೇಲೆ ಜೋರಾಗಿ ಮಳೆ ಬಂದರೆ ತಪ್ಪ ತಪ್ಪ ಸೌಂಡ್ ಬರುತ್ತೆ ಆಮೇಲೆ ಏನಾದರೂ ಜೋರಾಗಿ ಮಳೆ ಬಂದು ಆನೆಕಲ್ಲುಗಳೆಲ್ಲ ಬಿತ್ತು ಅಂದರೆ ಹೆಂಚು ಒಡೆದೋಗುತ್ತೆ ಹೆಂಗೋ ಒಂದು ಕಂಪ್ಯೂಟರ್ ಒಂದು ಇಟ್ಟಿದ್ದಾರೆ ಟೆಕ್ನಾಲಜಿ ಈ ಮಟ್ಟಕ್ಕೆ ಬಂದಿದೆ ಪರವಾಗಿಲ್ಲ ಅಟ್ಲೀಸ್ಟ್ ಎರಡಾದ್ರು ಇಟ್ಟಿದ್ದಾರೆ ಇಲ್ಲಿ ಟೇಬಲು ಚೇರ್ ಈ ಥರ ಇದೆ ಇದು ಕ್ಲಾಸ್ ರೂಮ್ ಆ್ಯಕ್ಚುಲಿ ಇದು ಕಾರಿಡಾರು ಹೊರಗಡೆ ಗೌರ್ಮೆಂಟ್ ಸ್ಕೂಲಿಗೆ ಹೆಂಗಿರೋಕ್ಕೆ ಸಾಧ್ಯ ಹೇಳಿ ಮೇಡಮ್ ನಾಚ್ಕೊಂತಾರ ನಮಸ್ತೆ ಏನು ಮೇಡಮ್ ತಮ್ಮ ಹೆಸರು ಅನುಷಾ ಅಂತ ಓಕೆ ನೀವೇನಾಗಿದ್ರೆ ಈ ಒಂದು ಸ್ಕೂಲಲ್ಲಿ ಗೆಸ್ಟ್ ಸೀಟ ಸಾರಿ ಗೆಸ್ಟ್ ಟೀಚರ್ ಓಕೆ ಸಾರಿ ಸಾರಿ ಓಕೆ ಸೊ ಎಷ್ಟು ಜನ ಮಕ್ಕಳಿದ್ದಾರೆ ಸ್ಕೂಲಲ್ಲಿ 76 ಜನ ಸೊ ಎಲ್ಲ ಬಡವ್ರ ಮಕ್ಕಳ ಶ್ರೀಮಂತರ ಮಕ್ಕಳು ಯಾರು ಇಲ್ಲಿಗೆ ಬರಲ್ಲ ನೀವು ಸೇರಿಸ್ಕೊಳಲ್ವಾ ಅವ್ರು ಬರಲ್ವಾ ಕಡಿಮೆ ಅಲ್ಲ ಬರೋದೇ ಇಲ್ಲ ಅಂತ ಹೇಳ್ಬೋದು ನಾನು ಕಡಿಮೆ ಅಂತ ಹೇಳಂಗಿಲ್ಲ ಸೊ ನೀವು ಸೇರಿಸ್ಕೊಳಕ್ ರೆಡಿ ಇದ್ದೀರಾ ಅವ್ರು ಕಲ್ಸೋದಕ್ಕೆ ರೆಡಿ ಇಲ್ಲ ಓಕೆ ಬರೋರಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀರಾ ಚೆನ್ನಾಗಿ ಓದ್ತಾ ಇದ್ದಾರೆ ಎಲ್ಲರೂ ಮಕ್ಕಳೆಲ್ಲ ಒಂದು ಸ್ವಲ್ಪ ಎಜುಕೇಟೆಡ್ ಆಗ್ತಿದ್ದಾರಲ್ವಾ ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಇದೆಯಾ ಅಲ್ಲಿ ಇನ್ನೂ ಇಲ್ವಾ ಮತ್ತೆ ಕಂಪ್ಯೂಟರ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರಾ ಓಕೆ ಬಟ್ ಇಂಟರ್ನೆಟ್ ಎಲ್ಲ ಏನಿಲ್ಲ ಓಕೆ
ಸೊ ಏನೇ ಒಂದೇ ಟೀಚರಾ 76 ಜನಕ್ಕೂ ಬೆಳಗಿನ ಸಾಯಂಕಾಲ ಗಂಟ ಏನ್ ಹೇಳ್ಕೊಡ್ತೀರಾ 76 ಜನಕ್ಕೂ? ಓ ಅವ್ರು ಬಂದ್ ಮಾಡ್ತಾರ ನೀವು? ಓಕೆ, ನಿಮ್ ಸಂಬಳ ಎಲ್ಲ ಗೌರ್ಮೆಂಟೇ ಕೊಡೋದು, ಇಲ್ಲಿ ಯಾರು ಲೋಕಲ್ ಏಟ್ ಪಂಚಾಯತಿ ಗಿಂಚಾಯತಿ ಅವರೆಲ್ಲ ಏನು ಒಂದು ರೂಪಾಯಿ ಕೊಡೋದಿಲ್ಲ, ಗೌರ್ಮೆಂಟಿಂದ ಏನು ಬರುತ್ತೆ ಅದೇನೆ. ಸೊ ಸಮಾಜ ಸೇವೆ ಥರ. ಓಕೆ, ನನ್ಗೆ ತಿಳಿದಂಗೆ ನಿಮ್ಗೇನು ಒಳ್ಳೆ ಸ್ಯಾಲ್ರಿ ಎಲ್ಲ ಬರಲ್ಲ ಅನ್ಸುತ್ತೆ, ಬಟ್ ಇರೋದ್ರ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದೀರ, ಮಕ್ಳಿಗೆ ವಿದ್ಯೆ ಕೊಡೋದು ಒಂದು ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಸೊ ಬುಕ್ಸ್ ಎಲ್ಲ ಇಟ್ಟಿದ್ದೀರಾ? ಎಲ್ಲ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗ್ಲಿ ಮೇಡಮ್, ಎಲ್ಲರೂ ಚೆನ್ನಾಗಾಗಲಿ, ಎಲ್ಲರೂ ವಿಶ್ವೇಶ್ವರಯ್ಯ ಥರ ಬೆಳೀಲಿ, ಅವ್ರ ಥರ ಬುದ್ಧಿವಂತರೇ ಆಗಲಿ, ನಾವು ಆಶಿಸ್ತೀವಿ, ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ. ಸರಿನಾ, ಯೂಟ್ಯೂಬಲ್ಲಿ ಹಾಕ್ತೀನಿ ಒಂದಷ್ಟು ಮಾಹಿತಿ ಜನಕ್ಕೆ, ಸರಿನಾ? ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ಸಮ್ಯ. ಸಮ್ಯ, ನೀವೇನು ಮಾಡ್ತಾ ಇದ್ದೀರಿ ಈ ಕಾಲೇಜಲ್ಲಿ, ಸಾರಿ ಸ್ಕೂಲಲ್ಲಿ? ಓ, ನೀವು ಗೆಸ್ಟ್ ಟೀಚರನ್ನ? ಓಕೆ, ಏನು ಸಬ್ಜೆಕ್ಟ್ ಹೇಳ್ಕೊಡ್ತೀರಾ ಸರ್? ಇವರು ಪರ್ಮನೆಂಟ್ ಆಗಿರಲ್ಲ, ಇಲ್ಲಿ ಒಂದು ಸ್ವಲ್ಪ ಇನ್ನು ಬೇರೆ ಒಂದೊಂದು ಟೈಮ್ ಒಂದೊಂದು ಸ್ಕೂಲ್ ಹೋಗ್ತಾ ಇರ್ತಾರೆ. ನಮಗೆಲ್ಲ ಇವಾಗ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ಲು, ಕನ್ನಡ, ಇಂಗ್ಲೀಷು ಈ ಥರ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಟೀಚರ್ಸ್ ಇದ್ರಲ್ಲ, ಆ ಥರ ಗೆಸ್ಟ್ ಟೀಚರ್ ಅಂದ್ರೆ ಏನೋ ಇಂಡಿವಿಜುವಲ್ ಸಬ್ಜೆಕ್ಟ್ ಹೆಂಗೆ ಅಂತ ಅಷ್ಟೆ. ನಾವು ಸಬ್ಜೆಕ್ಟ್ನು ಇಂಡಿವಿಜುವಲ್ ತಗೊಂಡಿದ್ದೀವಿ. ಹಾಂ ಹಾಂ, ಯಾವ ಸಬ್ಜೆಕ್ಟ್ ತಗೋತೀರಾ ತಾವು? ಇಂಗ್ಲೀಷ್ 1 to 5, ಇಂಗ್ಲೀಷ್ 6 to 7, ಹೌದಾ ತಾವು ಮೇಡಮ್? ಸಮಯ ಓ ಕನ್ನಡದವ್ರು ತಾವು? ಓ ಕನ್ನಡ, ಕನ್ನಡವೇ ಮೈ ಮಮ್ಮಿ. ಓಕೆ ಸಾರಿ, ಇಲ್ಲಿ ಬಿಡಿ. ನೆಕ್ಸ್ಟ್ ಬೇರೆ ಏನಾದ್ರು ಹೇಳ್ತೀರಾ ಸ್ಕೂಲ್ ಬಗ್ಗೆ ಏನಾದರೂ? ಓ, ನೀವು ಓದಿದ್ದು ಇಲ್ಲೇ ಬಂದಿದ್ದೀರಾ? ಓ, ನೀವು ಇಲ್ಲೇ ಓದಿರೋದಾ? ಶಬಾಷ್. ಇದು ಇದು ಸಾಧನೆ ಅಂದ್ರೆ ಇಬ್ಬರದು ಒಂದೇ ಫ್ರೇಮಲ್ಲಿ ಇರ್ತೀನಿ ಅಂತ ಹೇಳಿ. ಸೊ ಇಬ್ಬರು ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ, ಇದು ಅದ್ಭುತ ಅಲ್ವೇ, ಗ್ರೇಟ್ ಅಲ್ವೇ? ಬಟ್ ಇಂಟರ್ನೆಟ್ ಎಲ್ಲ ಊರಲ್ಲೇ ಇಲ್ವಲ್ಲ? ಇಂಟರ್ನೆಟ್ ಊರಾಗೆ ಇಲ್ಲ ಅನ್ಸುತ್ತೆ. ಅಲ್ಲ, ಮೊಬೈಲ್ ಬರೋದಲ್ಲ, ಡಾಟಾ ಕೇಬಲ್ ಎಲ್ಲ ಎಳ್ದಿದ್ರ ಇಲ್ಲ, ಎಲ್ಲವೆಲ್ಲ ಇಲ್ಲ, ಬರೀ ಸಿಟಿಗೆ ಮಾತ್ರ ಅದೆಲ್ಲ. ಸೊ ಇಲ್ಲ, ಅದೆಲ್ಲ ಇಲ್ಲ, ಕಂಪ್ಯೂಟರ್ಗೆಲ್ಲ ಇಲ್ಲ. ಬಟ್ ಮೊಬೈಲಲ್ಲಿ ಇಂಟರ್ನೆಟ್ ನೀವು ಯೂಸ್ ಮಾಡ್ತೀರಾ? ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ? ಓಕೆ ಓಕೆ ಓಕೆ. ಸೊ ಇಲ್ಲಿ ವಾತಾವರಣ ಎಲ್ಲ ಸೂಪರ್ ಅಲ್ವಾ? ಯಾವಾಗಲೂ ನೆಮ್ಮದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒನ್ ಓ ಕ್ಲಾಕ್ ಅಲ್ಲ, 76 ಜನ ಒಂದೇ ಕ್ಲಾಸಲ್ಲಿ ಹಾಕೊಂತೀರಾ ಬೇರೆ ಬೇರೆ ಕ್ಲಾಸ? ಇಲ್ಲಿ ಓಕೆ, ಬಟ್ ಅದಕ್ಕೆ ಬೇರೆ ಬೇರೆ ಟೀಚರ್ ಚೇಂಜ್ ಆಗ್ತಾ ಇರ್ತಾರೆ. ಮಾಡಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಏನು ಮಕ್ಕಳು ಬರ್ತಾರೋ ಇವರೆಲ್ಲ ಬಡವ್ರ ಮಕ್ಕಳು, ರೈತರ ಮಕ್ಕಳು ಎಲ್ಲ ಆಗಿರ್ತಾರೆ ಅಲ್ವಾ? ಇವ್ರಿಗೆ ವ್ಯವಸಾಯ, ಇವ್ರ ತಂದೆ ತಾಯಿ ವ್ಯವಸಾಯ ಅನ್ನೋದಿರುತ್ತೆ. ಇವ್ರ ತಂದೆ ತಾಯಿ ಪ್ರಮುಖವಾಗಿ ಅವ್ರಿಗೆ ಶಿಕ್ಷಣದ ಕಡೆ ಮಕ್ಕಳು ಕಳಿಸ್ಬೇಕು, ಮಾಡಬೇಕು, ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆಯಾ ಇಲ್ಲಲ್ಲ? ಇದೆ. ಮಕ್ಕಳು ಸ್ಟ್ರೆಂತ್ ಹಂಗೆ ಡೈಲಿ ಒಂದೇ ಮೇಂಟೈನ್ ಆಗುತ್ತೋ ಇಲ್ಲ ಸುಮ್ಮನೆ ವೇರಿ ಆಗ್ತಾ ಇರುತ್ತೋ? ಸ್ವಲ್ಪ ವೇರಿಯೇಷನ್ ಆಗ್ತಿದೆ ಸರ್. ಈಗ ವೆದರಿಗೆ ಬೆಳಿಗ್ಗೆ ಮಳೆ ಬರ್ತಿರುತ್ತೆ, ಚಳಿ ಇದೆ, ಬಿಸಿಲು ಬರೋದ್ರಿಂದ ಈಗ ಮಲ್ನಾಡ್ ಸೈಡ್ ಅಲ್ಲ ಆಗಲಿ ಜ್ವರ ಜಾಸ್ತಿ, ಯಾವಾಗ ನೋಡಿ ಕಾಯಿಲೆ ಇರುತ್ತೆ, ಸ್ವಲ್ಪ ಜಾಸ್ತಿ ಮಳೆನೇ ಇರುತ್ತೆ. ಸೊ ಓಕೆ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸರಿ, ಸುಮ್ನೆ ಮಾತ್ರ ಕುಣ್ತೀವಿ ನಾವು, ನೀವು ವಿಡಿಯೋ ಎಲ್ಲ ಮಾಡ್ತೀವಿ ಅಂದ್ರೆ ಬಿದ್ದು ಹೋಗ್ತಾರೆ. ಇಲ್ಲ ಇಲ್ಲ ಸರ್, ಹೇಳಿ ಸರ್, ಸ್ಕೂಲ್ ಬಗ್ಗೆ ಹೇಳಿ ಸರ್. ಹಾ ಸರ್, ಹಾ ಸರ್, ಬಾರಿ ಒಳ್ಳೆ ಸ್ಕೂಲ್. ಹಾ ಸರ್, ಒಳ್ಳೆ ಮಕ್ಕಳು ಇದಾರೆ. ಹಾ, ಇಲ್ಲಿದ್ದಾರೆ ನೋಡಿ ಸರ್. ಹೌದು. ಹಾ ಸರ್, ಹಾ ಸರ್, ಅದೇ ಈ ಹೈವೇಗಳಲ್ಲಿ ಹೋಗ್ತಾ ಬರ್ತಾ. ಹಾ ಸರ್, ನಮ್ ಟ್ರಾವೆಲರ್ಸ್ ನೋಡಿ ಎಲ್ಲ ಹಾಕಿದ್ರೆ ಗಲೀಜುಗಳು. ಹಾ, ಇದ್ ನೋಡಿ ಸರ್, ನಮ್ ದೇಶನ ಸ್ವಚ್ಛ ಭಾರತ್ ಮಾಡಿ ಅಂತ ಮೋದಿ ಹೇಳಿದ್ರೆ ಇವರು ಸ್ವಚ್ಛ ಭಾರತ ಅಲ್ಲ ಆಪೋಸಿಟ್ ಮಾಡ್ತಾರೆ, ಉಲ್ಟಾ ಮಾಡ್ತಾರೆ. ಸ್ವಾಮೀಜಿಗಳು ಬಂದಿದ್ದಾರೆ, ಅವರಿಂದ ಒಂದ್ ಎರಡು ಮಾತು ಕೇಳ್ಕೊಳ್ಳಿ. ಹೊಸ ಇದು ಸರ್ ಅಧ್ಯಕ್ಷರು. ಎರಡು ಮಾತಲ್ಲ ಇವರು, ಸಾಕು ಇಷ್ಟೊಂದು ಮಾಡಿದೆ ನಮ್ದೆಲ್ಲ ವಿಡಿಯೋ ಆಯ್ತು. ಇದೊಂದು ಹೇಳ್ಬಿಡಿ ನಮ್ ಬಗ್ಗೆ. ಇವಾಗ ಇವಾಗ ಹೇಳ್ದಂಗೆ ಇವತ್ತಿಗೂ ನಮ್ಮ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಇವಾಗ ನಾವೇನಲ್ಲಿ ನಮ್ಮ ಶಿಕ್ಷಕರು ನೋಡಿದ್ವೋ ಇದೇ ಶಾಲೆಯಲ್ಲಿ ಓದಿ ಇವತ್ತು ಇದೇ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಒಂದು ವಿದ್ಯೆ ಹೇಳ್ಕೊಡೋ ಅಂತ ಒಂದು ಪುಣ್ಯ ಎಲ್ಲರಿಗೂ ಸಿಗಲ್ಲ. ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಇವತ್ತು. ಇದು ಇದು ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಇದೇ ಸ್ಕೂಲಲ್ಲಿ ಓದಿ ಅದೇ ಸ್ಕೂಲಲ್ಲಿ ಒಂದು ಕನ್ನಡ ಅಂದ್ರೆ ಒಂದು ಹಳ್ಳಿ ಸೊಗಡಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೇಳ್ಕೊಡ್ತಾ ಇರೋವಂಥವ್ರನ್ನ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋದು. ಸರ್, ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸರ್? ತುಂಬಾ ಖುಷಿ ಆಯ್ತು. ಯಾವತ್ತು ದೇವ್ರು ಚೆನ್ನಾಗಿರ್ಲಿ, ಅವರಿಂದ ಇನ್ನ 4 ಜನ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆ ಆಗುವಂತ ಒಂದು 4 ಜನ ಹುಟ್ಟಾಕುವಂತ ಒಂದು ಶಕ್ತಿ ಕೊಡಲಿದ್ದೀವಿ. ಖಂಡಿತವಾಗ್ಲು ಸರ್. ಸರಿನಾ ಸರ್, ಥ್ಯಾಂಕ್ ಯು ಸರ್. ಬನ್ನಿ ಫ್ರೆಂಡ್ಸ್, ಇದು ಎಲ್ಲಿ ಸೆಲ್ಫಿ ಹಾಕೊಂಡೋದ್ ಹೆಂಗೆ ವಾಪಸ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಹೊರನಾಡು ಹೋಗ್ತಾ ಇದ್ದೀವಿ, ಮಿಕ್ಕಿದಲ್ಲಿ ಹೋಗಿ ಮಾತಾಡೋಣ, ಬನ್ನಿ.